ಇರೋದು ಸಿನಿಮಾ ವಿಮರ್ಶೆ ಓದ್ತೀರಾ ಅಂತ. ಸಿನಿಮಾ ರಿವ್ಯೂಸ್, ಸಿನಿಮಾ ರಿವ್ಯೂಸ್ ಟೈಮ್ಸ್ ಆಫ್ ಇಂಡಿಯಾ, ಬೆಂಗಳೂರು ಟೈಮ್ಸ್ ಅಲ್ಲಿ ಬರುತ್ತೆ, ಮೇನ್ ಎಡಿಷನ್ ಅಲ್ಲೇ ಬರುತ್ತೆ. ಸೊ ನೀವ್ಯಾರು ಸಿನಿಮಾ ವಿಮರ್ಶೆಗಳನ್ನ ಓದ್ತಾ ಇಲ್ಲ, ಓದೋ ಅಭ್ಯಾಸ ಮಾಡ್ಕೊಟ್ಟು. ಆದ್ರೆ ನಮ್ಮಲ್ಲಿ ಏನೋ ಅಂತ ಮೇಧಾವಿ ಸಿನಿಮಾ ವಿಮರ್ಶಕರೇನು ಇಲ್ಲ. ಬಟ್ ಒಂದು ಸಿನಿಮಾನ ನೋಡಿದ್ಮೇಲೆ ಅದನ್ನ ಅವ್ರು ಯಾವ ರೀತಿ ಅರ್ಥ ಮಾಡ್ ನೀವ್ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರ ಮತ್ತೆ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನೋ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತದೆ. ಆ ವ್ಯತ್ಯಾಸ ಗೊತ್ತಾಗ್ತೀರ, ನೀವು ಸಿನಿಮಾ ಮಾಡಕ್ ಶುರು ಮಾಡಿದಾಗ ನೀವು ಯಾರ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತೀರ? ಇವಾಗ ಯಾರೇ ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿರ್ಲಿ, ಒಬ್ಬ ರೈಟರ್ ಆಗಿರ್ಲಿ, ಅವನ ಜಡ್ಜ್ಮೆಂಟ್ ಹೊಟ್ಟೋಗುತ್ತೆ. ಇವಾಗ ನಾನು ಒಂದು ಪೇಪರಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾನು ಬರೆದಿರೋದು ಬಿಟ್ಟು ಹೋಗಿ ಅದಕ್ಕೆ ಪ್ರಿಂಟ್ ಆಗಿದೆ. ನಾನು ಬರೆದಿರೋದನ್ನ ಒಬ್ಬರು ಎಡಿಟರೋ ಇಲ್ಲ ಅಸಿಸ್ಟೆಂಟ್ ಎಡಿಟರೋ ಇಲ್ಲ ಸಬ್ ಎಡಿಟರೋ ಕುತ್ಕೊಂಡು ಅದನ್ನ ಎಡಿಟ್ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ನೋಡ್ತಾರೆ, ಕಾಪಿ ಎಡಿಟರ್ ನೋಡ್ತಾರೆ. ಆಮೇಲೆ ಅದರಲ್ಲಿ ಅದು ಪೇಜ್ ಮೇಲೆ ಹೋಗುತ್ತೆ, ಎಡಿಟರ್ ಒಂದು ಕೊನೆ ಸತಿ ನೋಡಿದ್ಮೇಲೆ ಪ್ರಿಂಟ್ ಆಗುತ್ತೆ. ಒಂದು ಸುಮಾರು ಮೂರರಿಂದ ನಾಲ್ಕು ಜನ ಅದನ್ನ ನೋಡಿದ ಮೇಲೇನೆ ಅದು ಪ್ರಿಂಟ್ ಆಗುತ್ತೆ. ಒಂದು ಬುಕ್ಕು ಅಷ್ಟೇ, ಒಂದು ಕಾದಂಬರಿ ಯಾರೋ ಒಂದು ಬುಕ್ ಬರೆದಿದ ತಕ್ಷಣನೇ ಅವನು ಪ್ರಿಂಟಿಂಗ್ ಪ್ರೆಸ್ ಕಳ್ಸಿದ್ರೆ ಅದು ಪ್ರಿಂಟ್ ಆಗಲ್ಲ. ಅದನ್ನು ಒಂದು ಪಬ್ಲಿಷರ್ ಕಳಿಸ್ಬೇಕು, ಆ ಪಬ್ಲಿಷರ್ ಹತ್ರ ಒಂದು ನಾಲ್ಕು ಜನ ಕೆಲಸಕ್ಕೆ ಇರ್ತಾರೆ ಇದನ್ನ ಎಡಿಟ್ ಮಾಡೋದಕ್ಕೆ. ಅವನು ಕೂತ್ಕೊಂಡು ಅದನ್ನ ತಿದ್ದಿ ತಿಡಿ ಎಲ್ಲ ಮಾಡಿದ್ಮೇಲೆ ಅದಕ್ಕೊಂದು ರೂಪ ಸಿಗೋದು. ಆದ್ರೆ ಏನಕ್ಕೆ ಅಂದ್ರೆ ನಾನು ಬರೆದಿರೋದ್ರಲ್ಲಿ ಮಿಸ್ಟೇಕ್ಸ್ ನನ್ಗೆ ಕಾಣಿಸಲ್ಲ, ನಮ್ಗೆಲ್ಲ ಕರೆಕ್ಟ್ ಆಗೇ ಇರುತ್ತೆ ನಾನು ಬರೆದಿರೋದ್ರಲ್ಲಿ. ಅದನ್ನೇ ನಾನು ಒಂದು ಹತ್ತು ದಿನ ಬಿಟ್ಟು ನೋಡಿದಾಗ ನನಗೆ ಮಿಸ್ಟೇಕ್ ಕಾಣಿಸ್ಬೋದು, ಆದರೆ ಇಲ್ಲಿ ಅಷ್ಟೊಂದು ಟೈಮ್ ಇರೋದಿಲ್ಲ. ಆ ಕಾರಣಕ್ಕೆ ಇನ್ನೊಬ್ಬರ ಕೈಲಿ ಅದನ್ನು ಸ್ಕ್ರೂಟಿನಿ ಮಾಡಿಸ್ತೀವಿ. ಸಿನಿಮಾ ಮಾಡೋನು ಕೂಡ ಅಷ್ಟೇನೆ, ಅವರು ಸಿನಿಮಾ ಮಾಡಿ ಮುಗಿಸಿದ ಮೇಲೆ ಜಡ್ಜ್ಮೆಂಟ್ ಹೋಗಿರುತ್ತೆ ಅವ್ರಿಗೆ, ಸಿ ಚೆನ್ನಾಗಿದೆಯಾ ಇಲ್ವಾ ಅಂತ ಅವ್ರು ನೋಡಿ ಆ ಸಿನಿಮಾ ತಿರ್ಗ ನೋಡಿದಾಗ ಗೊತ್ತಾಗ್ತಾ ಇರಲ್ಲ. ಆ ಕಾರಣಕ್ಕೋಸ್ಕರ ನಮಗೆ ಕ್ರಿಟಿಸಿಸಮ್. ಈ ಪೇಪರಲ್ಲಿ ಬರೋದೆಲ್ಲ ಸಾಮಾನ್ಯ ಜನಕ್ಕೋಸ್ಕರ ಬರ್ತದೆ, ವೆರಿ ಕಾಮನ್ ಪೀಪಲ್. ಅವ್ರಿಗೆ ಬೇಕಾಗಿರೋದು ಏನು, ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ, ಕಾಮಿಡಿ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ನಾವು ಹೋದ್ರೆ ನಗು ಬರುತ್ತೆ ನಗು ಬರಲ್ಲ, ಅಷ್ಟೇ ಬೇಕಾಗುತ್ತೆ. ಆದರೆ ಆ ಕ್ರಿಟಿಕ್ ಅನ್ನೋದು ನಿಮಗೆ ಜರ್ನಲ್ಸ್ಗಳಲ್ಲಿ ಸಿಗುತ್ತೆ. ಇದು ಇಂಪಾರ್ಟೆಂಟ್ ಫಿಲಮ್ಸ್ಗಳನ್ನೆಲ್ಲ ಫಿಲಮ್ ಸ್ಟಡೀಸ್ ಪುಸ್ತಕಗಳಲ್ಲಿ ಅದನ್ನು ಕ್ರಿಟಿಕ್ ಮಾಡಿರ್ತಾರೆ, ಅದು ಅಕಾಡೆಮಿಕ್ ಕ್ರಿಟಿಸಿಸಮ್. ಇವಾಗ ಮೊದಲನೇದಾಗಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಯಾವುದು ವಿಷ್ಣುವರ್ಧನ್ ಮೊದಲನೇ ಹೀರೋ ಆಗಿ ಮಾಡಿದ್ದ ಸಿನಿಮಾದಲ್ಲಿ ಆ ಎರಡು ಕ್ಯಾರೆಕ್ಟರು ಬ್ಯಾಕ್ಗ್ರೌಂಡಲ್ಲಿ ಏನಕ್ಕೆ ಆ ಫೋಟೋಗಳು ಇರ್ತವೆ ಅಂತ. ಯಾಕಂದ್ರೆ ಸ್ಪೇಸಲ್ಲಿ ಆ ಡೈರೆಕ್ಷನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಅದು ಏನಿದ್ರು ನೆಲದ ಮೇಲೆ ಇರೋ ತನಕ ಅಷ್ಟೇನಿದೆ. ಆ ದೃಷ್ಟಿಕೋನ ನಿಮ್ದು ಮುಂದೂ ಚೇಂಜ್ ಆಗಬೇಕು. ನೀವು ಈ ಮೇಲಿಂದ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್ ನೋಡ್ಲೇಬಾರ್ದು, ಸಿನಿಮಾ ನೋಡೋದೇ ವಿಮರ್ಶೆ ಮಾಡಿಸ್ ನೋಡಿ. ಅನ್ಲೆಸ್ ನೀವು ಆ ಕ್ರಿಟಿಕಲ್ ವ್ಯೂ ಅಲ್ಲಿ ಸಿನಿಮಾ ನೋಡಿಲ್ಲ ಅಂದ್ರೆ ನೀವು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ.